हरि श्री भगवत गुरुभ्यो नमः परम गुरुभ्यो नम श्रीमदाननंदतीर्थभगवत्दाचार्य गुरुभ्यो नम नरसीखखिलाम तध्वांतिवाकमित्ञानसुखशक्तिपयोनि कल्याण्भुतगात्रय कामतायिने श्रीनिवासाय ते नम व्यासावनाशा श्रीशाय गुणराशने हृद्याशुव्या मध्वार च नमो नम नौमिन्या सुधा दिखर्जर मुनीदराटी व्यासियागम्धिहरा अपि वंदे गुरुन रघुत्मगुरून निधिन श्री सत्यौरत राघवेंद्र मुनिपद्बोधसध्यान पताकब्जोत्थन पंचाश्दर्ष पूजकान

विद्यार्थी वत्सल वंदे महामहिम सद्गु सत्यनाथ गुरु पात योधीरो नवचंद्रिका नवामृत गदातीर्थ तांडवा निव्यची कलपत श्री रामचंद्रम शुभ वक्त चंद्रम गुणौघ सांद्रम जनकात्म जयेन्द्रम निरस्तंद्रम प्रणमा विभीन्द्रम धनुर्धरेन्द्रम त्रिजगन्नरेन्द्रम सत्यनाथ तीर्थ श्रीपादंगलवर ಅತ್ಯದ್ಭುತವಾದ ಗುರುಗಳ ಮಹಿಮೆಯನ್ನು ಇಡೀ ಏಕಾದಶಿ ದಿವಸ ರಾತ್ರಿ ಜಾಗರಣಾಪೂರ್ವಕವಾಗಿ ಅವರ ಗುಣಗಾನವನ್ನು ಮಾಡಿದ್ದಾರೆ ಪರಮಾದ್ಭುತವಾದ ರೀತಿಯಲ್ಲಿ ಮಹಾ ಸಮಾರಾಧನೆಯನ್ನ ಸುಸಂಪನ್ನಗೊಳಿಸಿ ಗುರುಗಳು ಆದೇಶ ಮಾಡಿದಂತೆ ದೇಶದಲ್ಲಿರುವ ಪ್ರತಿಯೊಬ್ಬ ವಿದ್ವಾಂಸರಿಗೂ ಸಹ ಅವರು ಹೇಳಿದಂತೆ ವರಾಹಗಳನ್ನು ನೀಡಿ ನೂರು ಐವತ್ತು ಇಪ್ಪತ್ತು ಇಪ್ಪತ್ತೈದು ಹತ್ತು ಹೀಗೆ ವರಾಹಗಳನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡಿ ಮತ್ತೆ ತಾವು ಸಂಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಮೊಟ್ಟ ಮೊದಲಿಗೆ ದಕ್ಷಿಣ ದಿಕ್ಕಿನಲ್ಲಿರುವ ಎಲ್ಲ ತೀರ್ಥಕ್ಷೇತ್ರಗಳ ಸಂಚಾರವಾಗಿದೆ ಅದಾದ ಮೇಲೆ ಉತ್ತರ ದಿಕ್ಕಿಗಳಲ್ಲಿರುವ ತೀರ್ಥಗಳಿಗೆ ಹೋಗಬೇಕು ಅಂತ ಆಲೋಚನೆಯನ್ನು ಮಾಡಿ ಮೊಟ್ಟ ಮೊದಲಿಗೆ ಧರ್ಮಪುರಿಗೆ ಹೋಗಬೇಕು ಗೋದಾವರಿ ತೀರದ ಧರ್ಮಪುರಿಗೆ ಹೋಗಬೇಕು ಅಂತ ಆಲೋಚನೆ ಮಾಡಿದ್ದಾರೆ ಧರ್ಮಪುರಿಗೆ ಹೋಗುವ ಮಧ್ಯದಲ್ಲಿ ಭಾಗಾನಗರ ಅಂತ ಬಹುಶಃ ಭಾಗ್ಯನಗರ ಹೈದರಾಬಾದ್ ಇರಬಹುದು ಅಂತ ನಾನು ಅಂದುಕೊಳ್ತೇನೆ ಆ ಭಾಗಾನಗರಕ್ಕೆ ಹೋಗಬೇಕು ಅಲ್ಲಿರುವ ಅನೇಕ ಜನರು ಅನೇಕ ವಿದ್ವಾಂಸರು ಅನೇಕ ಶಿಷ್ಯರು ಆ ಭಾಗಾನಗರದಲ್ಲಿರುವ ಅನೇಕ ಶಿಷ್ಯರು ಅವರನ್ನು ಕರಿತಾ ಇದ್ದಾರೆ ಆಹ್ವಾನ ಮಾಡ್ತಾ ಇದ್ದಾರೆ ಆದರೆ ಆ ಇಡೀ ನಗರ ಲೆಚ್ಚರಿಂದ ಆವೃತವಾಗಿದೆ ಅಂತನ್ನೋದನ್ನು ತಿಳಿದು ಆ ನಗರವನ್ನೇ ಪ್ರವೇಶ ಮಾಡೋದಿಲ್ಲವಂತೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ತದಪ್ರವಿಶ್ಯೈವ ಬುಧಾಲಯಾಖ್ಯಂ ಗ್ರಾಮಂ ತದಭ್ಯಾಸಗತಂ ದಿವೇಶ ಆ ಭಾಗಾನಗರದ ಹತ್ತಿರ ಇರುವ ಬುಧಾಲಯ ಅಂತ ಅದರ ಹೆಸರು ಬುದ್ಧೋಲು ಬುದ್ಧೋಲು ಅಂತ ಅಪಭ್ರಷ್ಟ ಭಾಷೆಯಿಂದ ಪ್ರಾಕೃತ ಭಾಷೆಯಿಂದ ಕರೀತಾರೆ ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ ಅಂಥ ಬುದ್ಧೋಲು ನಗರಕ್ಕೆ ಹೋಗಿ ಅಲ್ಲಿ ಸಂಸ್ಥಾನ ಪೂಜೆಯನ್ನು ಮುಗಿಸಿದ್ದಾರೆ ಚಿತ್ರ ವಿಚಿತ್ರವಾಗಿರತಕ್ಕಂತಹ ಆ ಪೂಜಾ ಸಾಧನಗಳನ್ನು ಅಲ್ಲಿ ಆ ದೇಶ ಆ ಊರಿನ ರಾಜ ಆ ಗ್ರಾಮದ ರಾಜ ಆ ಗ್ರಾಮದ ಪ್ರಭು ಮಹಾಸ್ವಾಮಿಗಳಾದ ಸತ್ಯಾಭಿನವ ತೀರ್ಥರಿಗೆ ತಂದುಕೊಟ್ಟು ಅವರ ಸೇವೆಯನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ರಾಮಚಂದ್ರದೇವರ ಪೂಜೆಯನ್ನು ಮಾಡ್ತಾ ಮಾಡ್ತಾ ಗುರುಗಳ ಭವಿಷ್ಯವನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ ಸತ್ಯನಾಥರು ಅಹೋ ಬುಧ ಸಂತತ ಮತ್ರ ರಾಮವ್ಯಾಸಾರ್ಹಣಂ ಚಿತ್ರಮೂತಪೂರ್ವ ಯತ್ ಸಾಂಪ್ರತಂ ಸ್ವಾಮಿ ಸರಸ್ವತೀನಃ ಪ್ರವರ್ತತೆ ಹೀಹ ನ ಸಂಶಯೋಸ್ತಿ ಎಲ್ಲ ವಿದ್ವಾಂಸರನ್ನು ಕೂಡಿಸಿಕೊಂಡು ಗುರುಗಳಾದ ಸತ್ಯನಾಥರ ಆ ಭವಿಷ್ಯದ ನುಡಿ ಹೇಗೆ ಸತ್ಯವಾಗ್ತಾ ಇದೆ ಅಂತನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ ಹಿಂದೆಂದೂ ನಡೆಯದ ರೀತಿಯಲ್ಲಿ ಅತ್ಯಂತ ವೈಭವದಿಂದ ಸಂಸ್ಥಾನದ ಪೂಜೆ ನಿಮ್ಮಿಂದ ನೆರವೇರ್ತದೆ ಅಂತ ನಮ್ಮ ಗುರುಗಳು ಹೇಳಿದ್ರು ಆ ಅವರ ವಚನ ಪ್ರಭಾವದಿಂದಲೇನೆ ಮತ್ತೆ ಇಷ್ಟೆಲ್ಲ ವೈಭವ ಇಂಥ ಗ್ರಾಮಕ್ಕೆ ಬಂದಾಗಲೂ ಕೂಡ ಈ ಗ್ರಾಮದ ದೊರೆ ಬಂದು ಈ ಗ್ರಾಮದ ಪ್ರಭು ಬಂದು ಸಂಸ್ಥಾನದ ಪೂಜೆಗಾಗಿ ಬೇಕಾದ ಸಕಲ ಸಾಮಗ್ರಿ ವೈಭವವನ್ನು ಆತ ಕೊಟ್ಟು ಹೋಗ್ತಾನೆ ಅಂತ ಅಂದರೆ ಗುರುಗಳ ಮಾತು ಎಂಥ ಸತ್ಯವಾಗಿದೆ ಎಷ್ಟು ಸತ್ಯವಾಗಿದೆ ಅಂತ ತಿಳಿಯಬೇಕು ಅಸ್ಮಾಕಂ ಸ್ವಾಮಿನಾಂ ಭಾಷಾ ನಮೃಷಾ ಈಷದ ಪಿ ಕ್ವಚಿತ ಯತ್ ಪ್ರೋಕ್ತಂ ತೈರಮೋಘಂ ತತ್ ಸಂಪ್ರತಂನುಭೂಯತೆ ನಮ್ಮ ಗುರುಗಳಾದ ಸತ್ಯನಾಥರ ಯಾವ ಮಾತು ಕೂಡ ವ್ಯರ್ಥ ಅಲ್ಲ ಸುಳ್ಳಾಗಲಿಲ್ಲ ಪ್ರತಿಯೊಂದು ಮಾತು ಅವರದ್ದು ಸತ್ಯವಾಗಿದೆ ಗುರುಗಳು ಹೇಳ್ತಾ ಇದ್ರು ಈಗ ಸಂಸ್ಥಾನದ ಪೂಜೆ ಎಷ್ಟು ವೈಭವದಿಂದ ನಡೀತಾ ಇದೆ ಇದಕ್ಕಿಂತಲೂ ಅಧಿಕವಾದ ವೈಭವದಿಂದ ಬೇಕಾದಷ್ಟು ಹೂಗಳು ನಿಮಗೆ ಪೂಜೆ ಮಾಡಲಿಕ್ಕೆ ಸಿಗುತ್ತದೆ ಬೇಕಾದಷ್ಟು ತುಳಸಿ ಸಿಗುತ್ತದೆ ಚಿತ್ರ ವಿಚಿತ್ರವಾದ ಪುಷ್ಪ ತುಲಸಿಗಳಿಂದ ಮೂಲರಾಮ ದಿಗ್ವಿಜಯ ರಾಮಚಂದ್ರ ದೇವರ ಪೂಜೆಯನ್ನ ಮಾಡ್ತೀರಿ ನೀವು ಅಂತ ಗುರುಗಳು ಭವಿಷ್ಯವನ್ನು ನುಡಿದ್ರು ಈಗ ನೀವು ನೋಡ್ತಾ ಇದ್ದೀರಲ್ಲ ಇಂಥ ಗ್ರಾಮದಲ್ಲಿಯೂ ಸಹ ಇಷ್ಟು ಹೂಗಳು ಇಷ್ಟು ತುಳಸಿಗಳು ದೇವರ ಅರ್ಚನೆಗೆ ಸಂಪನ್ನವಾಗಿವೆ ಸೇರಿವೆ ಅಂತಂದರೆ ಅದು ಗುರುಗಳ ಮಾತಿನ ಪ್ರಭಾವ ಅಲ್ವಾ ನೀವು ಹೇಳಬೇಕು ಅಂತ ಶಿಷ್ಯರಿಗೆ ಕೇಳ್ತಾರೆ ಕಿಮಿಹಾಸ್ತಿವಾಚ್ಯಂ ಏತಾದೃಶಂ ಕಿಂ ಶ್ರತದೃಷ್ಟಪೂರ್ವಂ ಬುಧ ವಿಚಿತ್ರ ಪ್ರಸವಸ್ರಘೋ ಪ್ರಸವಸ್ರ ಘೋಘೈ ಹರಿಯರ್ಹಣಂ ಯದ್ವಿಗತಾಂತರ ಎಂ ಕಲಿಪ್ರಧಾನೇ ಸಮೇಜಸ್ರಂ ಕಲಿಪ್ರಧಾನವಾಗಿರುವ ಇಂಥ ಕಾಲದಲ್ಲಿಯೂ ಸಹ ಎಷ್ಟು 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 ಪರಿಯಾಗಿ ಹೂಗಳು ಬರ್ತಾ ಇವೆ ಹೂಮಾಲೆಗಳು ಬರ್ತಾ ಇವೆ ತುಳಸಿ ಸಿಗ್ತಾ ಇದೆ ದೇವರ ನೈವೇದ್ಯಕ್ಕೆ ನಾನಾ ತರಹದ ಪದಾರ್ಥಗಳು ಹೋದಲ್ಲೆಲ್ಲ ಸಿದ್ಧವಾಗ್ತಾ ಇದೆ ಇದು ಗುರುಗಳ ಮಾತಿನ ಪ್ರಭಾವ ಆ ಗುರುಗಳ ಮಾತಿನ ಪ್ರಭಾವದಿಂದಲೇ ಇಷ್ಟೆಲ್ಲ ನಡೀತಾ ಇದೆ ನಮ್ಮ ಸ್ವಾಮಿಗಳ ಸ್ವಾಮಿಗಳ ವಾಂಗ್ ಮಹಿಮೆ ಇದು ಅತ್ಯಂತ ಅದ್ಭುತವಾಗಿದೆ ಅಂತ ಹೇಳಿ ಅಲ್ಲಿಯ ಬುಧರಿಗೆ ಜ್ಞಾನಿಗಳಿಗೆಲ್ಲ ಹೇಳ್ತಾ ಇದ್ದಾರೆ ಮತ್ತೊಂದು ಮಾತನ್ನು ನಡೆದಿದ್ರು ಈವರೆಗೇನೆ ನಾವು ಆ ಎಲ್ಲ ಮಾತುಗಳನ್ನು ಕೇಳಿಬಿಟ್ಟಿದ್ದೇವೆ ಸತ್ಯನಾಥರು ಸತ್ಯಾಭಿನವರ ಮುಂದೆ ಯಾವ ಯಾವ ಭವಿಷ್ಯವನ್ನ ನುಡಿದಿದ್ದಾರೆ ಆ ಎಲ್ಲವನ್ನ ನಾವು ಕೇಳಿದ್ದೇವೆ ಆದರೆ ಸತ್ಯಾಭಿನವ ತೀರ್ಥರು ಮತ್ತೆ ಮತ್ತೆ ಅದನ್ನ ಪ್ರತ್ಯಕ್ಷವಾಗಿ ಅನುಭವಿಸಿ ಇದು ನಮ್ಮ ಗುರುಗಳ ಮಾತಿನಿಂದ ನಡೆದದ್ದು ಇದು ನಮ್ಮ ಗುರುಗಳ ಮಾತಿನಿಂದ ನಡೆದದ್ದು ಹೀಗಾಗ್ತದೆ ಅಂತ ನಮ್ಮ ಗುರುಗಳು ಹೇಳಿತ್ತು ಅಂತ ಆ ಗುರುಗಳ ಮಾತುಗಳನ್ನ ಸ್ಮರಣೆ ಮಾಡಿಕೊಳ್ತಾರೆ ಎಂಥ ವಿಚಿತ್ರವಾದ ಗುರುಭಕ್ತಿ ಇರ್ಲಿಕ್ಕಿಲ್ಲ ನಮ್ಮ ಜೀವನದಲ್ಲಿ ಎಷ್ಟೋ ಶುಭ ಕರ್ಮಗಳು ಸಂಪನ್ನವಾಗ್ತವೆ ಎಷ್ಟೋ ಸುಖಗಳನ್ನು ನಾವು ಕಾಣ್ತೇವೆ ಆದರೆ ನಮಗಾದ ಸುಖಕ್ಕೆ ಅದು ಗುರುಗಳ ಅನುಗ್ರಹದಿಂದ ಆದದ್ದು ಅಂತ ನಾವು ಸಂಬಂಧವನ್ನು ಹಚ್ಚಿಕೊಳ್ಳೋದಿಲ್ಲ ಬೇಕಾದಷ್ಟು ಸುಖ ಎಲ್ಲಿ ದುಃಖ ಆಗಿದೆ ಹೇಳಿ ನಮಗೆ ಎಂದು ದುಃಖ ಆಗಿದೆ ಹೇಳಿ ಯಾರಾದರೂ ಸುಖವಾಗಿದ್ದೀರಾ ಅಂತ ಕೇಳಿದ್ರೆ ಓ ಆರಾಮಾಗಿದ್ದೇನೆ ಏನೋ ಈಗ ಸ್ವಲ್ಪ ಎಲ್ಲೋ ಅಲ್ಲಿ ಕರೋನಾ ಅಂತ ಎಲ್ಲ ಎಲ್ಲಾ ಕಡೆಗೆ ಇದೆ ಅನ್ನೋದಕ್ಕಾಗಿ ಆಚೆ ಈಚೆ ಹೋಗ್ತಾ ಇಲ್ಲ ಅಷ್ಟೇ ಹೊರತು ಸುಖವಾಗಿದ್ದೇನೆ ಮನೆಯಲ್ಲಿ ತಿಂತ ಉಣ್ತಾ ಸಾಧನೆ ಮಾಡ್ತಾ ದೇವರ ಪೂಜೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದೇನೆ ಯಾವ ಜಂಜಾಟ ಇಲ್ಲ ಹೊರಗೆ ಆಫೀಸಿಗೆ ಹೋಗುವ ತರಾತುರಿಯೂ ನನಗೆ ಇಲ್ಲ ಹೀಗಾಗಿ ಶಿಸ್ತಾಗಿ ದೇವರ ಪೂಜೆಯನ್ನು ಮಾಡ್ತಾ ಧರ್ಮವನ್ನು ನನ್ನಷ್ಟಕ್ಕೆ ನಾನು ಮಾಡ್ತಾ ಸುಗ್ರಾಸ ಭೋಜನವನ್ನು ಮಾಡ್ತಾ ಸುಖವಾಗಿ ನಾವಿದ್ದೇವೆ ಅಂತ ಹೇಳಿಕೊಳ್ತಾ ಇದ್ದೀವಲ್ಲ ಇಂಥ ವಿಚಿತ್ರವಾದ ಪ್ರಸಂಗದಲ್ಲಿಯೂ ಸಹ ನಾವು ಸುಖವಾಗಿರ್ತೇವೆ ಸುಖವಾಗಿ ಸಾಧನೆ ಮಾಡ್ತಾ ಇದ್ದೇವೆ ಇದಕ್ಕೆ ಏನಾದ್ರೂ ಒಂದು ಕಾರಣ ಇರಬೇಕಲ್ಲ ಏನೂ ಕಾರಣ ಇಲ್ಲದೆ ಹೀಗಾಗ್ತದೆ ಅಂತ ಅಂತೀರ ಇಲ್ಲ ಕಾರಣ ಇಲ್ಲದೆ ಆಗ್ತದೆ ಅಂತಂದ್ರೆ ಎಲ್ಲರಿಗೂ ಸುಖವಾಗ್ಲಿ ನಮಗಿಷ್ಟೇ ಯಾಕೆ ಸುಖ ನಮಗೆ ಸುಖವಾಗ್ತಾ ಇದೆ ಅಂತಂದ್ರೆ ಆ ಸುಖಕ್ಕೆ ಒಂದು ಕಾರಣವನ್ನ ನಾವು ನೆನಪಿಸಿಕೊಳ್ಳಲೇಬೇಕು ಸ್ಮರಣೆ ಮಾಡಿಕೊಳ್ಳಲೇಬೇಕು ನಮ್ಮ ಗುರುಗಳು ಮಹಾಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಸೊನ್ನಿ ಕ್ಷೇತ್ರದಲ್ಲಿದ್ದುಕೊಂಡು ಸೊನ್ನಿ ಕ್ಷೇತ್ರದಲ್ಲಿದ್ದುಕೊಂಡು ಸುಮಾರು 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 ಲಕ್ಷ ಆ ಅಚ್ಯುತ ಅನಂತ ಗೋವಿಂದ ಅಂತನೋ ನಾಮಸ್ಮರಣೆಯನ್ನ ಅಲ್ಲಿದ್ದುಕೊಂಡವರು ಮಾಡಿದ್ದಾರೆ ಜಗತ್ತು ಕ್ಷೇಮವಾಗಿರಬೇಕು ಸಜ್ಜನರೆಲ್ಲ ಕ್ಷೇಮವಾಗಿರಬೇಕು ಎಲ್ಲ ಕಡೆಗೆ ಸಾಧನ ಸಂಪನ್ನತೆ ಇರಬೇಕು ಅಂತನ್ನೋ ಭಾವನೆಯಿಂದ ಆ ಸೋನು ಕ್ಷೇತ್ರದಲ್ಲಿದ್ದುಕೊಂಡು ಗೋದಾವರಿ ತೀರದಲ್ಲಿ ಮಹಾನುಭಾವರು ಜಪ ಮಾಡಿದ್ದಾರೆ ಅಚ್ಯುತ ಅನಂತ ಗೋವಿಂದ ಅಂತ ಅವರ ನಾಮ ಪ್ರಭಾವದಿಂದ ಅವರ ನಾಮ ಸ್ಮರಣೆಯ ಪ್ರಭಾವದಿಂದ ಭಗವಂತನ ಸ್ಮರಣೆ ಮಾಡಿದ್ದರ ಪ್ರಭಾವದಿಂದ ನಾವಿವತ್ತು ಸುಖವಾಗಿದ್ದೇವೆ ಅವರ ಕರುಣೆಯಿಂದ ನಾವು ಸುಖವಾಗಿದ್ದೇವೆ ಎಷ್ಟೋ ಜನರಿಗೆ ಆ ರೋಗದಿಂದ ಪೀಡೆ ಬಂದರೂ ಕೂಡ ಶೀಘ್ರವಾಗಿ ಯಾವುದೇ ತೊಂದರೆ ಇಲ್ಲದೆ ಆ ರೋಗದಿಂದ ಮುಕ್ತರಾಗಿ ಸುಖ ಜೀವನವನ್ನು ನಡೆಸ್ತಾ ಇದ್ದಾರೆ ಇಂಥದ್ದಕ್ಕೆಲ್ಲ ಗುರುಗಳ ಕರುಣೆ ಗುರುಗಳ ಅನುಗ್ರಹ ಇದು ಕಾರಣ ಅಂತ ನಾವು ಚಿಂತನೆ ಮಾಡಬೇಕಲ್ಲ ಸತ್ಯನಾಥ ಸತ್ಯಾಭಿನವ ತೀರ್ಥರ ಶ್ರೀ ಶ್ರೀಪಾದಂಗಳವರು ಮಾಡಿದ್ದೇ ಅದು ನಮ್ಮ ಬಾಯಿ ಸತ್ಯನಾಥರು 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 ಅಂತ ಸ್ಮರಣೆ ಮಾಡಿ ಸರ್ವಥಾ ಅಲ್ಲ ಸತ್ಯಾಭಿನವರನ್ನ ಮರೆಯೋದು ಅಂತ ಸರ್ವಥ ಅಲ್ಲ ಯಾವುದೋ ದೌರ್ಭಾಗ್ಯ ಅನ್ನೋದಕ್ಕಾಗಿ ಅವರ ಮರೆವು ಆದರೆ ಮತ್ತೊಂದು ಸೌಭಾಗ್ಯ ಸತ್ಯನಾಥರ ಸ್ಮರಣೆಯಾಗ್ತದೆ ಸತ್ಯಾಭಿನವರ ನೆನಪು ಸ್ವಲ್ಪ ಹೊತ್ತು ಆಗೋದಿಲ್ಲ ನಿಜ ನಮ್ಮ ಸ್ವಭಾವ ಅಂತ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಸ್ಮರಣೆ ಮಾಡ್ತಾರೆ ಸಂಯೋಜನೆ ಮಾಡಿಕೊಳ್ತಾರೆ ಏನೇ ಸುಖವಾಗಲಿ ಅದು ಗುರುಗಳ ಅನುಗ್ರಹದಿಂದ ಏನೇ ಅಲ್ಪ ಸ್ವಲ್ಪ ಅವಘಡಗಳು ಆಚೆ ಈಚೆ ಏನಾದರೂ ಆದರೆ ಅಸೌಕರ್ಯ ಏನಾದರೂ ಆದರೆ ಏನಾಯ್ತು ಯಾಕಾಯ್ತು ಈ ತರಹದ ಅಸೌಕರ್ಯ ಅಂತ ಸ್ಮರಣೆ ಮಾಡಿಕೊಂಡರೆ ಅದಕ್ಕೂ ಒಂದು ಕಾರಣ ಇದ್ದೇ ಇರ್ತದೆ ಅವತ್ತಿನ ದಿವಸ ಗುರುಗಳ ಸ್ಮರಣೆಯಾಗೋದಿಲ್ಲ ಗುರುಪಾದುಕೆಯ ಪರ ದರ್ಶನವಾಗಿರೋದಿಲ್ಲ ಗುರುಪಾದುಕೆಯ ಪೂಜೆಯಾಗಿರೋದಿಲ್ಲ ಅನ್ನೋದಕ್ಕಾಗಿ ಆ ತರಹದ ಅವಘಡಗಳು ಸಂಭವಿಸಿವೆ ಅಂತ ಹೇಳಿ ಗುರುಗಳು ಮುಂದೆ ವರ್ಣನೆ ಮಾಡುವವರಿದ್ದಾರೆ ಈ ತರಹ ಅನ್ವಯ ವ್ಯತಿರೇಕಗಳಿಂದ ಆ ಗುರುಗಳ ಮಹಿಮೆಯನ್ನು ಅನುಭವಿಸಿದ ಮಹಾನುಭಾವರು ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರು ಅನ್ನೋದಕ್ಕಾಗಿ ಪ್ರತಿಯೊಂದು ಗುರುಗಳು ಹೇಳಿದ ಪ್ರತಿಯೊಂದು ಮಾತನ್ನು ಅನುಭವಿಸ್ತಾ ಅದನ್ನು ಬುಧ ಸದಸ್ಸಿನಲ್ಲಿ ಹೇಳ್ತಾ ಬುಧ ಸಂಸತ್ತಿನಲ್ಲಿ ಹೇಳ್ತಾ ಆ ಮಾತನ್ನ ಸ್ಮರಣೆಗೆ ತಂದುಕೊಳ್ತಾ ಇದ್ದಾರೆ ಗುರುಗಳ ವಾಂಗ್ ಮಹಿಮೆ ಅತ್ಯದ್ಭುತವಾಗಿದೆ ಅವರು ಹೇಳಿದ್ರು ಕಿರೀಟ ಹೊಸ ಹೊಸದಾದ ಸ್ವರ್ಣಮಯವಾದ ಕಿರೀಟ ಕವಚಗಳಿಂದ ಸಂಸ್ಥಾನ ಪ್ರತಿಮೆಗಳಾದ ಮೂಲ ಸೀತಾ ಮೂಲರಾಮ ದಿಗ್ವಿಜಯ ರಾಮಚಂದ್ರ ದೇವರ ಅರ್ಚನೆಯನ್ನ ಮಾಡ್ತಿದ್ದಿ ಅಂತ ಹೇಳಿದ್ರಲ್ಲ ಅದು ನೋಡಿ ಸತ್ಯವಾಗಿದೆ ರಾಜರು ತಂದು ಕೊಟ್ಟಿರಬಹುದು ಪ್ರಭುಗಳು ತಂದು ಕೊಟ್ಟಿರಬಹುದು ಇಲ್ಲ ಅಂತ ಅಲ್ಲ ಆದರೆ ಅವರು ಹೇಳಿದ ಮಾತು ಸತ್ಯವಾಯ್ತಲ್ಲ ಅವರ ಹೇಳಿದ ಮಾತು ಸತ್ಯವಾಯಿತಲ್ಲ ಆ ಸ್ವರ್ಣ ಕಿರೀಟ ಕವಚಗಳಿಂದ ನಾನು ಸಂಸ್ಥಾನದ ಪ್ರತಿಮೆಗಳ ಆರಾಧನೆಯನ್ನ ಮಾಡಿದ್ನಲ್ಲ ಗುರುಗಳ ಮಾತು ನನಗೆ ಹೇಗೆ ಸತ್ಯವಾಯಿತು ಒಂದೇ ಶ್ಲೋಕದಲ್ಲಿ ಎಲ್ಲವನ್ನೂ ಸೇರಿಸೋದಿಲ್ಲ ಪ್ರತಿಯೊಂದು ಘಟನೆಯನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಸತ್ಯಾಭಿನವರು ಸ್ಮರಣೆ ಮಾಡಿಕೊಳ್ತಾರೆ ವಸ್ತ್ರೈರಪಿ ಚಿತ್ರ ಚಿತ್ರೈ ಕರಿಷ್ಯಸೆ ರಾಮ ಪದಜಪೂಜ್ ಇತಿರಿತ ಎತ್ತದಭುಜ್ಯ ಸತ್ಯಂ ಶ್ರತಾ ದೃಷ್ಟಿ ದೃಶಾನಿ ಬೆಲೆಬಾಳುವ ವಸ್ತ್ರಗಳಿಂದ ಚಿತ್ರ ವಿಚಿತ್ರವಾದ ಬಣ್ಣದ ವಸ್ತ್ರಗಳಿಂದ ರಾಮನ ಆರಾಧನೆಯನ್ನು ಮಾಡ್ತಿ ಅಂತ ಮಾಡ್ತೀರಿ ಅಂತ ಮಹಾಸ್ವಾಮಿಗಳು ಹೇಳಿದ್ರು ಸತ್ಯನಾಥರು ಹೇಳಿದ್ರು ನೋಡಿ ಇವತ್ತು ಎಷ್ಟು ಚಿತ್ರವಿಚಿತ್ರವಾದ ವಸ್ತ್ರಗಳು ರಾಮಚಂದ್ರ ದೇವರಿಗೆ ಸಿಗ್ತಾ ಇವೆ ದೊರಕ್ತಾ ಇವೆ ಸಂಪನ್ನವಾಗ್ತಾ ಇವೆ ಇದು ಗುರುಗಳ ಮಾತಲ್ಲದೆ ಮತ್ತೇನು ಹೇಳಿ ಸುವರ್ಣ ಪಾತ್ರಸ್ಥ ವರನ್ನ ಭಕ್ಷ್ಯ ಶಾಖಾದಿ ಶಾಖಾಧಿಕ ಅರ್ಥಾರ್ಪಣ ಪೂರ್ವಮಂಗ ಶ್ರೀಶ ಶ್ರೀಷಜ್ರಮಿಥಂ ಸಮೀರಿತಂ ಎತ್ತದ ಭೂದಬಾಧಂ ಸತ್ಯಾಭಿನವ ತೀರ್ಥರಿಗೆ ನಮಗೆ ಉದ್ದೇಶ ಮಾಡಿ ಹೇಳಿದ್ರು ಅನರ್ಘ್ಯವಾದ ಸ್ವರ್ಣ ಪಾತ್ರೆಗಳಲ್ಲಿ ಮತ್ತೆ ಭಕ್ಷ ಭೋಜ್ಯಗಳನ್ನು ತುಂಬಿ ರಾಮಚಂದ್ರ ದೇವರಿಗೆ ನೀನು ಸಮರ್ಪಣೆ ಮಾಡ್ತೀಯ ದೇವರಿಗೆ ನೈವೇದ್ಯವನ್ನು ಮಾಡ್ತೀ ಅಂತ ಹೇಳಿದ್ರು ಹೀಗಾಗಿ ನೋಡಿ ಎಷ್ಟೆಲ್ಲ ಸ್ವರ್ಣ ಪಾತ್ರೆಗಳು ಇವತ್ತು ದೇವರ ನೈವೇದ್ಯಕ್ಕೆ ಸಿದ್ಧವಾಗಿದೆ ಗುರುಗಳ ಮಾತು ಹೇಗೆ ಸತ್ಯವಾಯಿತು ನೋಡಿ ಹೈಮಾನಿ ಪಾತ್ರಿ ಕರಿಷ್ಯ ಸಿತ್ವಂ ಹರೇರಿತಿ ಪ್ರೋಕ್ತಮೃತಂ ತದಾಸೀತ ಮೃಷಾ ಅಮೃಷಾವಾ ಮಧು ಮಧುಧೀರ್ಯಮಾನ ಬುಧಾ ಭವಂತಹ ಪ್ರಬದಂತು ಸತ್ಯಂ ಬಂಗಾರದ ಪಾತ್ರೆಗಳನ್ನ ದೇವರಿಗಾಗಿ ಮಾಡಿಸ್ತೀರಿ ಅಂತ ಅವರು ಭವಿಷ್ಯವನ್ನು ನುಡಿದ್ರು ಈಗೆಲ್ಲ ಸ್ವರ್ಣದ ಪಾತ್ರೆಗಳು ಎಷ್ಟು ವಿಚಿತ್ರವಾಗಿ ಸಂಪನ್ನವಾಗಿವೆ ಹೀಗಾಗಿ ನಮ್ಮ ಗುರುಗಳ ಮಾತು ಮೃಷ ಅಮೃಷಾವ ಸತ್ಯವೋ ಸುಳ್ಳೋ ನೀವೇ ಹೇಳಿ ಅವರಾಗಿ ಬಿಡ್ತಾ ಇದ್ದಾರೆ ತಾವಲ್ಲ ನಮ್ಮ ಗುರುಗಳು ಅಂತ ಅನ್ನೋದಕ್ಕಾಗಿ ನಾನು ಹೇಳಿಕೊಳ್ಳೋದಲ್ಲ ನೀವು ಹೇಳಿ ಅಂತ ಬ್ರಾಹ್ಮಣರಿಗೆ ಕೇಳ್ತಾ ಇದ್ದಾರೆ ಇವತ್ತು ಇಷ್ಟೆಲ್ಲ ವೈಭೋಗ ಇಷ್ಟೆಲ್ಲ ವೈಭವ ಸಂಸ್ಥಾನಕ್ಕೆ ಬಂದಿದೆ ಅಂತ ಅಂದ್ರೆ ಅದು ಗುರುಗಳ ಅತಿ ವಿಚಿತ್ರವಾಗಿರತಕ್ಕಂತಹ ಮಾತಿನ ಸಾಮರ್ಥ್ಯದಿಂದ ಬಂದದ್ದಾಗಿದೆ ರಾತ್ರಿ ಪೂಜೆ ಎಷ್ಟು ವೈಭವದಿಂದ ಆಗ್ತದೆ ಅಂತ ಸತ್ಯನಾಥರು ನೋಡದಿದ್ರು ಅದನ್ನು ನಾವು ಕೇಳಿದ್ದೇವೆ ಪ್ರಸೂನ ಮಾಲಾತ್ಮಕ ಚಿತ್ರ ಮಂಟಪ ಕರಿಷ್ಯಸೆ ಪ್ರತ್ಯಹ ಮರಹಣಂ ಹರೇ ರಾತ್ರ ಸ್ವಾಮಿ ತತ್ ಸತ್ಯಮಾಸೀದಿತಿ ದೃಶ್ಯತೆ ಕಿಲೈ ರಾತ್ರಿ ರಾಮನ ಪೂಜೆ ನೆರವೇರಿಸುವಾಗ ಅತಿ ಚಿತ್ರ ವಿಚಿತ್ರವಾದ ಪ್ರಸೂನ ಹೂಗಳ ಮಾಲೆಗಳಿಂದ ನಿರ್ಮಿತವಾದ ಮಂಟಪದಲ್ಲಿ ರಾಮನ ಆರಾಧನೆಯನ್ನ ನೀವು ಮಾಡ್ತೀರಿ ಅಂತ ಗುರುಗಳು ಹೇಳಿದ್ರು ಅದಕ್ಕೆ ಅನುಗುಣವಾಗಿ ಇವತ್ತು ಹೋದಲ್ಲೆಲ್ಲ ಆ ಹೂಮಾಲೆಯಿಂದ ನಿರ್ಮಿತವಾದ ಮಂಟಪಗಳಲ್ಲಿ ರಾತ್ರಿ ರಾಮನ ಆರಾಧನೆ ಸುಸಂಪನ್ನವಾಗ್ತಾ ಇದೆ ಗುರುಗಳ ಮಾತು ಎಷ್ಟು ಸತ್ಯವಾಗಿದೆ ಕೆಲವರು ರಾಜರು ಸಾಯ್ತಾರೆ ಮೃತರಾಗ್ತಾರೆ ಅಂತ ಗುರುಗಳು ಹೇಳಿದ್ರು ನೋಡಿ ಈಗ ಎಷ್ಟೆಲ್ಲ ರಾಜರು ಮೃತರಾಗಿದ್ದಾರೆ ದುರ್ಭಿಕ್ಷೆ ಎಲ್ಲ ಕಡೆಗೆ ತಾಂಡವವಾಡ್ತದೆ ಅಂತ ಹೇಳಿದ್ರು ತಾಂಡವವಾಡ್ತಾ ಇದೆ ಎಲ್ಲಿಯೇ ಎಷ್ಟೇ ದುರ್ಭಿಕ್ಷ ತಾಂಡವವಾಡ್ತಾ ಇದ್ರು ನೀವು ಮಾತ್ರ ಸುಖವಾಗಿರ್ತೀರಿ ಅಂತ ಗುರುಗಳು ಹೇಳಿದ್ರು ನಾನು ಎಷ್ಟು ಸುಖವಾಗಿದ್ದೇನೆ ನಮ್ಮ ಪರಿವಾರ ಎಷ್ಟು ಸುಖವಾಗಿದೆ ಒಂದು ಬಾರಿ ವಿಜಯಪುರಕ್ಕೆ ನೀವು ಹೋಗ್ತೀರಿ ನೀವು ಹೋದಾಗ ಅಲ್ಲಿರುವ ಎಲ್ಲ ರಾಜರು ನಷ್ಟರಾಗಿರ್ತಾರೆ ಪುಣ್ಯ ಶ್ಲೋಕ ಎಂಬ ಅನಂತ ಸಾಬಾಜಿಯು ಕೂಡ ಅವನು ಮೃತನಾಗಿರ್ತಾನೆ ಆದರೂ ಕೂಡ ಯಾವ ಸಾಧನೆಗಳು ಸಲಕರಣೆಗಳು ಆ ವಿಜಾಪುರದಲ್ಲಿ ವಿಜಯಪುರದಲ್ಲಿ ಇಲ್ಲದೇ ಇದ್ದರೂ ಕೂಡ ನೀವು ವೈಭವದಿಂದಲೇನೆ ಮತ್ತೆ ಅಲ್ಲಿ ಪೂಜೆಯನ್ನು ನೆರವೇರಿಸ್ತೀರಿ ಎಲ್ಲರನ್ನೂ ಸಂತೋಷ ಪಡಿಸ್ತೀರಿ ಅಂತ ಗುರುಗಳು ಹೇಳಿದ್ರು ಆ ಮಾತು ಕೂಡ ಸತ್ಯವಾಗಿದೆ ತತ್ಸ್ವಾಮ್ ಚಿತ್ರ ಚರಿತ್ರ ಅಮೋಘವಾಕ್ತಂ ಸಕಲಜ್ಞತಾಂಚ ಲೌಲ್ಯಾತ್ತು ನಾಲ ಹೀಗೆ ಸತ್ಯನಾಥತೀರ್ಥ ಶ್ರೀಪಾದಂಗಳವರ ಅತಿಚಿತ್ರವಾದ ಚರಿತ್ರೆ ಏನಿದೆಯಲ್ಲ ಆ ಚರಿತ್ರೆಯನ್ನು ಹೇಳಿಕ್ಕೆ ನನ್ನ ಕಡೆಯಿಂದ ಸಾಧ್ಯವಿಲ್ಲ ಅವರ ಮಾತು ವ್ಯರ್ಥ ಅಲ್ಲ ಯಾವ ಮಾತೂ ವ್ಯರ್ಥ ಅಲ್ಲ ಸಕಲಜ್ಞತಾಂಚ ಸರ್ವಜ್ಞರಾಗಿದ್ರು ಅಂತ ನೋ ವಿಚಾರದಲ್ಲಿ ಸರ್ವಥಾ ಸಂದೇಹವಿಲ್ಲ ವಿಷಯದಲ್ಲಿ ಸಾಕಲ್ಯತೋ ನಾಲಮಲಂ ಪ್ರವಕ್ತಂ ಅಂಥ ಮಹಾನುಭಾವರ ಅಂಥ ಗುರುಗಳ ಮಹಿಮೆಯನ್ನು ಸಕಲವಾಗಿ ಹೇಳುವ ಸಮರ್ಥ ನಾನಲ್ಲ ಆದರೆ ಯಾಕೆ ಹೇಳ್ತಾ ಇದ್ದೀರಿ ಅಂತ ಕೇಳಿದ್ರೆ ಆಸೆ ಅಂತ ಅನ್ನೋ ಆಸೆ ಹೇಳಬೇಕು ಅಂತನ್ನೋ ಆಸೆಯಿಂದ ನಾನವರ ಮಹಿಮೆಯನ್ನು ಹೇಳ್ತಾ ಇದ್ದೇನೆ ಹೊರತು ಸತ್ಯನಾಥರ ಮಹಿಮೆಗಳನ್ನು ಸಮಗ್ರವಾಗಿ ನಾನು ಹೇಳಬಲ್ಲೆ ಎಂಬ ಭ್ರಮದಿಂದ ನಾನವರ ಮಹಿಮೆಯನ್ನು ಹೇಳಲು ಸರ್ವಥಾ ಸರ್ವಥಾ ತೊಡಗುವುದಿಲ್ಲ ಎಂಥ ವಿಚಿತ್ರವಾದ ಭಕ್ತಿಯನ್ನು ಮಾಡಿದ್ದಾರೆ ನೋಡಿ ಸತ್ಯನಾಥರು ಯಾವ ರೀತಿಯಾದ ಭಕ್ತಿಯನ್ನು ಸತ್ಯನಿಧಿಗಳಲ್ಲಿ ಮಾಡಿದ್ದಾರೆ ಅದೇ ರಕ್ತ ಹರಿದು ಬಂದಿದೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರೇ ಅಲ್ಲಿ ಮಾತ್ರ ಅಲ್ಲ ಈ ಪೀಠದಲ್ಲಿರುವ ಪ್ರತಿಯೊಬ್ಬ ಯತಿಗಳ ಮಹಿಮೆಯನ್ನು ನಾವು ಕೇಳ್ತಾ ಇದ್ರೆ ಎಂಥ ವಿಚಿತ್ರವಾದ ಗುರುಭಕ್ತಿಯನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ ಗುರುಭಕ್ತಿ ಬೆಳೀಬೇಕು ಗುರುಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ದಾಸರು ಹೇಳ್ತಾರೆ ಸ್ಮರಿಸಿ ಗುರುಗಳ ಮನವೇ ಗುರುಗಳ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಗುರುಸ್ಮರಣೆಯಿಂದ ಸಕಲ ಸಂಪದವು ನಿನಗೆ ಗುರುಸ್ಮರಣೆಯಿಂದ ಸಿದ್ಧಿಸದೇ ಇರೋ ಕಾರ್ಯವೇ ಪ್ರಪಂಚದಲ್ಲಿ ಇಲ್ಲ ಆದರೆ ವಿಶ್ವಾಸದಿಂದ ನಾವು ಸ್ಮರಣೆ ಮಾಡಬೇಕಷ್ಟೇ ನಮ್ಮ ಸ್ಮರಣೆ ವಿಶ್ವಾಸಪೂರ್ವಕವಾಗಿರಬೇಕು ಆದರೆ ನಮ್ಮ ಸ್ಮರಣೆ ಪರೀಕ್ಷಾ ಪೂರ್ವಕವಾಗಿರಬಾರ್ದು ಸ್ಮರಣೆ ಮಾಡ್ತೇನೆ ನೋಡೋಣ ಕೆಲಸ ಆಗ್ತದೋ ಬಿಡ್ತದೋ ಅದೊಂದು ಪರೀಕ್ಷೆ ಅಂತ ನಾವು ಮಾಡಿಬಿಟ್ರೆ ನಮ್ಮಂಥ ಮೂರ್ಖರು ಮತ್ಯಾರೂ ಇಲ್ಲ ನಮ್ಮಂಥ ದ್ವೇಷಿಗಳು ಮತ್ತಾರೂ ಆಗೋದಿಲ್ಲ ನಮ್ಮಂಥ ದೋಷಿಗಳು ಮತ್ತಾರೂ ಆಗೋದಿಲ್ಲ ಹಾಗಾಗಿ ಪರೀಕ್ಷೆಗಾಗಿ ಸರ್ವಥ ಸರ್ವಥ ಆ ಗುರುಗಳ ಸ್ಮರಣೆಯನ್ನು ಮಾಡೋದು ಬೇಡ ಪರಮವಿಶ್ವಾಸದಿಂದ ನಾವು ಗುರುಗಳ ಸ್ಮರಣೆಯನ್ನು ಮಾಡೋಣ ನಾವು ಅಂದುಕೊಂಡ ಕೆಲಸಗಳೆಲ್ಲವೂ ಸಿದ್ಧವಾಗ್ತದೆ ಅಂದುಕೊಂಡ ಕೆಲಸಗಳೆಲ್ಲ ಸಿದ್ಧವಾಗ್ತದೆ ಮೊಟ್ಟ ಮೊದಲಿಗೆ ಮೊಟ್ಟೆ ಮೊದಲಿಗೆ ನಮ್ಮಲ್ಲಿ ಗುರುಭಕ್ತಿ ಬೆಳಿಬೇಕು ಗುರುಭಕ್ತಿ ಬೆಳಿಬೇಕಂದ್ರೆ ಏನ್ ಮಾಡಬೇಕು ಬೇರೆ ಏನೋ ಮಾಡೋದು ಬೇಡ ಗುರುಗಳ ಸ್ಮರಣೆಯನ್ನು ನಿರಂತರವಾಗಿ ಮಾಡೋಣ ಗುರುಭಕ್ತಿ ಬೆಳೀತದೆ ನಾವು ಧಾರ್ಮಿಕರಾಗಬೇಕು ಗುರುಗಳಲ್ಲಿ ಭಕ್ತಿ ಮಾಡೋಣ ಗುರು ಸ್ಮರಣೆಯನ್ನು ಮಾಡೋಣ ನಾನು ನಿತ್ಯ ಪೂಜೆಯನ್ನು ಮಾಡಬೇಕು ಅರ್ಧ ಗಂಟೆ ಹತ್ತು ನಿಮಿಷ ಪೂಜೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಗ್ತಾ ಇಲ್ಲ ಅರ್ಧ ಗಂಟೆ ಒಂದು ಗಂಟೆ ತನಕ ಪ್ರಶಸ್ತವಾಗಿ ನನಗೆ ಪೂಜೆ ಮಾಡಬೇಕು ಅಂತ ಅನಿಸ್ತಾ ಇದೆ ಆದರೆ ಆಗ್ತಾ ಇಲ್ಲ ಗುರುಗಳ ಸ್ಮರಣೆಯನ್ನು ಮಾಡೋಣ ಪಂಚಮಹಾ ಪಂಚಮಹಾಯಜ್ಞಗಳನ್ನು ಮಾಡ್ಲಿಕ್ಕಾಗ್ತಾ ಇಲ್ಲ ಮಾಡಬೇಕು ಅಂತ ಅಪೇಕ್ಷೆ ಇದೆ ಗುರುಗಳ ಸ್ಮರಣೆಯನ್ನು ಮಾಡೋಣ ಬ್ರಾಹ್ಮಣರ ಭೋಜನ ಮನೆಯಲ್ಲಿ ನಿತ್ಯ ಆಗಬೇಕು ಅಂತ ಅಪೇಕ್ಷೆ ಇದೆ ಮಾಡ್ಲಿಕ್ಕಾಗ್ತಾ ಇಲ್ಲ ಗುರುಗಳ ಸ್ಮರಣೆಯನ್ನು ಮಾಡೋಣ ಎಲ್ಲಿಯೋ ಬಾಡಿಗೆ ಮನೆಯಲ್ಲಿ ಇದ್ದೇವೆ ಯಜಮಾನ್ರು ಹೇಳ್ತಾರೆ ಈ ಮನೆಯಲ್ಲಿ ಒಲೆ ಹೊತ್ತಿಸಬೇಡಿ ಅಂತ ಹೇಳ್ತಾರೆ ಆದರೆ ದೇವರ ಆರಾಧನೆಯನ್ನು ಮಡಿಯಿಂದ ಶುದ್ಧವಾಗಿ ಮಾಡಬೇಕು ಅಂತ ಅಪೇಕ್ಷೆ ಇದೆ ಭಕ್ತಿಯಿಂದ ವಿಶ್ವಾಸದಿಂದ ಗುರುಗಳ ಸ್ಮರಣೆ ಮಾಡೋಣ ಮಕ್ಕಳು ದಡ್ಡರಾಗ್ತಾ ಇದ್ದಾರೆ ಎಲ್ಲೆಲ್ಲೋ ಮಾರ್ಗ ತಪ್ಪಿ ನಡೀತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಚಿಂತಾಕ್ರಾಂತರಾಗಿ ಬಿಟ್ಟಿದ್ದೇವೆ ಗುರುಗಳ ಸ್ಮರಣೆಯನ್ನ ಭಕ್ತಿಯಿಂದ ಮಾಡೋಣ ಮನೆಯಲ್ಲಿ ಮಕ್ಕಳು ಹೆಣ್ಣು ಮಕ್ಕಳಿರಬಹುದು ಗಂಡು ಮಕ್ಕಳಿರಬಹುದು ಇವತ್ತು ಎಷ್ಟು ವಿಚಿತ್ರವಾದ ಪ್ರಸಂಗ ಇದೆ ಎಷ್ಟು ದುಷ್ಟವಾದ ಪರಿಸರ ಇವತ್ತು ನಿರ್ಮಾಣವಾಗಿದೆ ಇರ್ಲಿ ಈಗ ಸ್ವಲ್ಪ ದಿವಸಗಳಿಂದ ಪರಮದುಷ್ಟ ಕಾಲ ದೂರವಾಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ನಮ್ಮವರು ರಾಜರಾದಾಗಿನಿಂದ ದುಷ್ಟಕಾಲ ಸ್ವಲ್ಪ ಸ್ವಲ್ಪ ದೂರ ಸರಿತಾ ಇದೆ ಇಲ್ಲ ಅಂತ ಅಲ್ಲ ಆದರೂ ದುಷ್ಟವಾದ ಕಾಲ ದೂರ ಸರದಿಲ್ಲ ಇಂಥ ದುಷ್ಟವಾದ ಕಾಲ ಇದೆ ನಮ್ಮ ಮಕ್ಕಳು ಧಾರ್ಮಿಕರಾಗಿರಬೇಕು ದೇವರ ಸ್ಮರಣೆ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಹೇಗೆ ಅವರು ಧಾರ್ಮಿಕರಾಗ್ತಾರೆ ಚಿಂತಾಕ್ರಂತರಾಗಿದ್ದೇವೆ ಚಿಂತೆ ಬೇಡ ಗುರುಗಳ ಸ್ಮರಣೆಯನ್ನ ನಾವು ಮಾಡೋಣ ಒಂದೇ ಎರಡೇ ನಾನಾ ತರಹದ ರೋಗಗಳ ಪೀಡೆ ಆಗ್ತಾ ಇದೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಯಾವ ವೈದ್ಯರ ಹತ್ತಿರ ಹೋದರೂ ಕೂಡ ನಮಗೆ ಸರಿಯಾದ ಸಲಹೆ ಸೂಚನೆಗಳನ್ನ ಕೊಡ್ತಾ ಇಲ್ಲ ವಿಪರೀತವಾಗಿ ನಮ್ಮ ರೋಗ ಬೆಳೆಯುವಂತ ಔಷಧಗಳನ್ನ ಅವರು ಕೊಡ್ತಾ ಇದ್ದಾರೆ ಏನ್ ಮಾಡೋಣ ಒಳ್ಳೆ ವೈದ್ಯರು ಸಿಗಬೇಕು ಒಳ್ಳೆ ವೈದ್ಯರು ನಮಗೆ ಸಿಗಬೇಕು ಸಿಗಬೇಕು ಏನ್ ಮಾಡೋಣ ಗುರುಗಳ ಸ್ಮರಣೆಯನ್ನು ಮಾಡೋಣ ಗುರುಗಳಿಗಿಂತಲೂ ಅಧಿಕರಾದ ವೈದ್ಯರು ಮತ್ತೊಬ್ಬರು ಯಾರಾದರೂ ಇದ್ದಾರ ಸರ್ವಥಾ ಇಲ್ಲ ಸರ್ವಥಾ ಇಲ್ಲ ಆದರೆ ಒಂದು ಮಾತು ನಾವು ಅಂದುಕೊಂಡ ಕೆಲಸ ಆಗಲಿಲ್ಲ ಅಂತಾದರೆ ಮತ್ತಿಷ್ಟು ಹೆಚ್ಚು ಗುರು ಸ್ಮರಣೆ ಮಾಡೋಣ ಓ ಸರಿಯಾಗಿ ನಾನು ಮಾಡಿಲ್ಲ ಭಕ್ತಿಯಿಂದ ನಾನು ಮಾಡಿಲ್ಲ ಭಕ್ತಿಯಿಂದ ನಾನು ಮಾಡಬೇಕು ಆದರೂ ಆಗಿಲ್ಲ ಹಾಗಾದರೆ ಏನೋ ಒಂದು ನಿಯಮವನ್ನು ಇಟ್ಟುಕೊಳ್ಳೋಣ ಒಂದು ಊಟ ಅಥವಾ ಇಷ್ಟೇ ಭೋಜನ ಮಿತವಾದ ಭೋಜನ ಹೀಗೆ ಒಂದೋ ಎರಡೋ ಏನಾದರೂ ಒಂದು ನಿಯಮವನ್ನು ಇಟ್ಟುಕೊಳ್ಳೋಣ ಜೊತೆಗೆ ಸತ್ಯ ಮಾತನಾಡೋಣ ಪರೋಪಕಾರವನ್ನು ಮಾಡೋಣ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಪರೋಪಕಾರವನ್ನು ಮಾಡೋಣ ಈ ರೀತಿಯಾದ ಒಂದೆರಡು ನಿಯಮಗಳನ್ನು ನಾವು ಇಟ್ಟುಕೊಂಡು ಗುರುಗಳ ಸ್ಮರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋಣ ಆಗೋ ಕೆಲಸ ಆಗೋ ತನಕ ಗುರುಗಳನ್ನು ಬಿಡೋದು ಬೇಡ ಗುರುಗಳನ್ನು ಪರಿತ್ಯಾಗ ಮಾಡೋದು ಬೇಡ ಪರೀಕ್ಷೆ ಮಾಡ್ತಾನೆ ಭಗವಂತ ನಮ್ಮಲ್ಲಿಯ ನಿಷ್ಠೆಯನ್ನು ಪರೀಕ್ಷೆ ಮಾಡ್ತಾನೆ ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಬೇಕು ರೋಗಗಳು ಇದೆ ದುಷ್ಟವಾದ ಪ್ರಸಂಗಗಳು ನಾವು ಬುದ್ಧಿವಂತರಾಗಬೇಕು ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿ ಆಸಕ್ತಿ ಬೆಳಿಬೇಕು ಮಕ್ಕಳು ಧಾರ್ಮಿಕರಾಗ್ಬೇಕು ಮಕ್ಕಳು ಬುದ್ಧಿವಂತರಾಗ್ಬೇಕು ಅವರು ಶ್ರೀಮದಾಚಾರ್ಯರ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು ಏನು ಮಾಡಬೇಕು ಚಿಂತೆ ಬೇಡ ಗುರುಸ್ಮರಣೆಯನ್ನ ನಾವು ಮಾಡಿದರೆ ಎಲ್ಲ ತರಹದ ಪೀಡೆಗಳು ತೊಲಗುತ್ತದೆ ಎಲ್ಲ ತರಹದ ಅನುಕೂಲಗಳು ನಮಗೆ ಆಗ್ತದೆ ಅದಕ್ಕೆ ಸತ್ಯಾಭಿನವರು ಸಾಕ್ಷಿ ಸತ್ಯನಾಥರು ಸಾಕ್ಷಿ ಈ ಗುರು ಪರಂಪರೆಯೇ ಸಾಕ್ಷಿ ಈ ವಿಚಾರದಲ್ಲಿ ಈ ವಿಷಯದಲ್ಲಿ ಅಂಥ ಗುರುಭಕ್ತಿಯನ್ನು ನಾವು ಅವಶ್ಯವಾಗಿ ಬೆಳೆಸಿಕೊಳ್ಳಲೇಬೇಕಾಗಿದೆ ತತ್ಸ್ವಾಮಿನಾಂ ಚಿತ್ರ ಚರಿತ್ರ ಅಮೋಘವಾಕ್ವಂ ಸಕಲಜ್ಞತಾಂಚ ಸಾಕಲ್ಯತೋ ನಾಲಮಲಂ ಮನಃ ಲೌಲ್ಯಾತ್ವಮನಃ್ರವೀಮಿ ಆಸೆ ನನ್ನ ಬಗ್ಗೆ ಹೇಳಿಕೊಳ್ಳುವ ಆಸೆ ನನಗೆ ಬಂದಾಗ ಎಷ್ಟು ನನ್ನ ಬಗ್ಗೆ ಹೇಳಿಕೊಳ್ತೀನಲ್ಲ ನನ್ನ ಮಡದಿಯ ಬಗ್ಗೆ ಹೇಳಬೇಕು ಅಂತ ಆಸೆ ಬಂದಾಗ ಎಷ್ಟು ಮಾತುಗಳನ್ನು ನಾನು ಆಡ್ತೀನಲ್ಲ ನನ್ನ ಮಕ್ಕಳ ಬಗ್ಗೆ ಹೇಳಿಕೊಳ್ಳುವ ಪ್ರಸಂಗ ಬಂದಾಗ ಎಷ್ಟು ವಿಧ ವಿಧವಾಗಿ ನಾನು ಹೇಳ್ತೀನಲ್ಲ ನನ್ನ ಗುರುಗಳ ಬಗ್ಗೆ ಹೇಳುವ ಪ್ರಸಂಗ ಬಂದಾಗ ಅಷ್ಟು ಅದ್ಭುತವಾದ ರೀತಿಯಲ್ಲಿ ನಾನು ಆ ಗುರುಗಳ ನಾವು ಆ ಗುರುಗಳ ಗುಣಗಾನವನ್ನು ನಾವು ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ನಮ್ಮ ಉದ್ಧಾರ ಇಲ್ಲದೆ ಹೋದರೆ ಸರ್ವಥ ನಮ್ಮ ಉದ್ಧಾರವಿಲ್ಲ ಲೌಲ್ಯಾತ್ಮವನಾಗ್ಬ್ರಹ್ಮೆ ಆಸೆಯಿಂದ ಹೇಳಬೇಕಂತೆ ಗುರುಗಳ ಮಹಿಮೆಯನ್ನ ಹೇಳಿ ಮುಗಿಸ್ತೇನೆ ಅಂತ ಅನ್ನೋದಕ್ಕಾಗಿ ಅಲ್ಲ ಸತ್ಯನಾಥ ತೀರ್ಥರ ಈ ಮಹಿಮೆಯನ್ನ ಪ್ರತಿಪಾದನೆ ಮಾಡುವ ಸತ್ಯನಾಥ ಅಭ್ಯುದಯದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ ಇನ್ನೊಂದು ಎರಡು ಮೂರು ಘಟ್ಟಗಳಲ್ಲಿ ಇದರ ಮಂಗಲವನ್ನ ನಾವು ಮಾಡುವವರಿದ್ದೇವೆ ಪರಮ ಮಂಗಲವಾದ ಗ್ರಂಥ ಪರಮ ಮಂಗಲವಾದ ಗ್ರಂಥ ಮತ್ತೆ ಮತ್ತೆ ನಾನು ನಿಮಗೆ ಹೇಳ್ತೇನೆ ಸತ್ಯನಾಥ ಅಭ್ಯುದಯ ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಮತ್ತೊಮ್ಮೆ ನಿನಗೆ ನಿಮಗೆ ಆ ಪುಸ್ತಕದ ದರ್ಶನವನ್ನು ಮಾಡಿಸ್ತೇನೆ ಅತ್ಯದ್ಭುತವಾಗಿರತಕ್ಕಂತಹ ಗ್ರಂಥ ಗುರುಗಳ ವೃಂದಾವನದ ದರ್ಶನವನ್ನು ಮಾಡಿಕೊಳ್ಳಿ ಗ್ರಂಥದ ಸಂದರ್ಶನವನ್ನು ಮಾಡಿಕೊಳ್ಳಿ ವಿಶ್ವಮಧ್ವ ಮಹಾಪರಿಷತ್ತಿನಲ್ಲಿ ಈ ಪುಸ್ತಕ ಉಪಲಬ್ಧವಾಗ್ತದೆ ದೊಡ್ಡದಾದ ಗ್ರಂಥ ಇದಕ್ಕೇನು ಬಹಳ ಹಣ ಇಲ್ಲ ಕೇವಲ ನೂರ ಐವತ್ತು ರೂಪಾಯಿ ಪ್ರಚಾರ ಮಾಡೋದಕ್ಕಾಗಿ ಅಲ್ಲ ಪುಸ್ತಕಗಳು ಅಂತ ಅಂತನ್ನೋ ಉದ್ದೇಶದಿಂದ ಹೇಳೋದಲ್ಲ ನಮ್ಮಲ್ಲಿ ಧರ್ಮ ಖಾಲಿಯಾಗಿದೆ ಯಾವ ಗುಣಗಳು ನಮ್ಮಲ್ಲಿ ಇಲ್ಲ ಈ ಪುಸ್ತಕ ಮನೆ ತುಂಬಿಸಿಕೊಳ್ಳಿ ನಾವು ಅಂತೀವಲ್ಲ ಮನೆ ತುಂಬಿಸಿಕೊಳ್ಳೋದು ಅಂತ ಅಂತೀವಲ್ಲ ಯಾವುದಕ್ಕಂತೇವೆ ಹೇಳಿ ಮನೆಯಲ್ಲಿ ಸೊಸೆ ಬಂದರೆ ಮನೆ ತುಂಬಿತು ಅಂತ ಅಂತೇವೆ ಬೇಡ ಹೌದು ಮನೆ ತುಂಬಿದ ಹಾಗೇನೆ ಇಲ್ಲ ಅಂತ ಅಲ್ಲ ಆದರೆ ಮನೆಗೆ ಸತ್ಯನಾಥಾಭ್ಯುದಯ ಬರಲಿ ಮನೆಯಲ್ಲಿ ಅಭ್ಯುದಯ ನಿಶ್ಚಿತ ಮನೆಗೆ ಸತ್ಯನಾಥ ಮಹಾತ್ಮ ರತ್ನಾಕರ ಬರಲಿ ಮನೆ ರತ್ನಾಕರವಾಗೋದು ಖಚಿತ ಈ ವಿಷಯದಲ್ಲಿ ಸರ್ವಥಾ ಸಂದೇಹವಿಲ್ಲ ಪುಸ್ತಕಗಳನ್ನ ಮನೆಯಲ್ಲಿಟ್ಟುಕೊಳ್ಳೋಣ ಮಹಾಭಾರತ ರಾಮಾಯಣ ಭಾಗವತ ಇಂಥ ಅದ್ಭುತವಾದ ಗ್ರಂಥಗಳನ್ನ ಮನೆಯಲ್ಲಿಟ್ಟುಕೊಳ್ಳೋಣ ಇವತ್ತಿನಿಂದ ಇವತ್ತಿನಿಂದ ಹುಣ್ಣಿಮೆ ಇದರ ಮಂಗಲ ಮಾಡಬೇಕು ಅಂತ ಹೇಳಿದ್ದಾರೆ ಹುಣ್ಣಿಮೆ ಇದರ ಮಂಗಲವಾಗ್ತದೆ ಪ್ರತಿಪದ ಪಾಡ್ಯ ದಿವಸದಿಂದ ಈ ಗ್ರಂಥದ ಪಾರಾಯಣ ಅರ್ಧ ಶ್ಲೋಕ ಒಂದು ಶ್ಲೋಕ ಏನಾದರೂ ಪರವಾಗಿಲ್ಲ ಸುಮಾರು ಈ ಕಾವ್ಯದಲ್ಲಿ ಎಂಟು ನೂರ ಮೂವತ್ತ್ ಮೂರು ಶ್ಲೋಕಗಳಿವೆ ಎಂಟು ನೂರ ಮೂವತ್ತ್ ಮೂರು ಶ್ಲೋಕಗಳಿವೆ ಮುಂದಿನ ವರ್ಷಕ್ಕೆ ಅವರ ಆರಾಧನೆ ಬರುವ ಹೊತ್ತಿಗೆ ಸಮಗ್ರ ಇದರ ಪಾರಾಯಣ ಆಗುವಂತೆ ಸಂಪನ್ನವಾಗುವಂತೆ ಅವರ ಆರಾಧನೆ ದಿವಸ ಇದರ ಪಾರಾಯಣದ ಮಂಗಲ ಆಗುವಂತೆ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗ್ತದಲ್ಲ ಮಾಡಬಹುದಲ್ಲ ಇದರ ಪಾರಾಯಣವನ್ನು ಮಾಡೋಣ ಸಾಧ್ಯವಾದವರು ಇದು ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಎರಡೂ ಗ್ರಂಥಗಳ ಪಾರಾಯಣವನ್ನು ಮಾಡಿ ನಿತ್ಯ ಹತ್ತು ಶ್ಲೋಕ ನಿತ್ಯ ಹತ್ತು ಶ್ಲೋಕ ಇದು ಹತ್ತು ಶ್ಲೋಕ ಅದು ಹೀಗೆ ಎಂಟು ಶ್ಲೋಕ ಅದು ಎಂಟು ಶ್ಲೋಕ ಅದು ಹೀಗೆ ಆ ಸಂಖ್ಯೆಯನ್ನು ನಾವು ವಿಂಗಡಿಸಿಕೊಂಡು ವಿಭಾಗ ಮಾಡಿಕೊಂಡು ಸರಿಯಾಗಿ ಆವತ್ತಿನ ದಿವಸ ಮುಗಿಯುವ ಹಾಗೆ ಒಂದೂ ದಿವಸ ತಪ್ಪದಂತೆ ಒಂದೂ ದಿವಸ ತಪ್ಪಿಸದೇ ಇದ್ದಂತೆ ಪಾರಾಯಣವನ್ನ ಮಾಡೋಣ ಮಾಡಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡೋಣ ಕೇಳ್ತಾರೆ ಶಿಷ್ಯರಿಗೆಲ್ಲ ಕೇಳ್ತಾರೆ ಪ್ರಸೂ ಮಾಲಾತ್ಮಕ ಚಿತ್ರ ಮಂಟಪ ತತ್ಸ್ವಾಮ್ ಚಿತ್ರ ಚರಿತ್ರಕಾಂ ಅಮೋಘವಾಕ್ತಂ ಸಕಲಗ್ನತಾಂಚ ಸಾಕಲ್ಯತೋ ನಾಲಮಲಂ ಪ್ರವಕ್ತು ತಥಾ ಮನಾಗ್ರವೀಮಿ ಆಸೆಯಿಂದ ಇದನ್ನು ನಾನು ಹೇಳ್ತಾ ಇದ್ದೆ ಮರೆತು ಬಿಟ್ಟೆ ಆಸೆಯಿಂದ ನಾವು ಗುರು ಗುಣಗಾನವನ್ನ ಮಾಡಬೇಕಂತೆ ಆಸೆ ಮುರುಕರಾಗಬೇಕು ಈ ಸಂದರ್ಭದಲ್ಲಿ ಬಹಳ ಆಸೆ ಇರಬೇಕು ಆ ಆಸೆ ಪೂರ್ಣವಾಗಲೇಬಾರದು ತಿನ್ನಬೇಕಾದ್ರೆ ಆಸೆ ಇರ್ತದಲ್ಲ ತಿರುಗಬೇಕಾದ್ರೆ ಆಸೆ ಇರ್ತದಲ್ಲ ಹಾಗೆ ಗುರು ಗುಣಗಾನವನ್ನ ಮಾಡಬೇಕಾದ್ರೆ ಆಸೆಯಿಂದ ಮಾಡಬೇಕು ಮುಗಿಸ್ತೇನೆ ಅಂತ ಅನ್ನೋದಕ್ಕಾಗಿ ಮಾಡೋದಲ್ಲ ಅಂಥ ಮಹಾನುಭಾವರ ವಚನಗಳು ಎಷ್ಟು ಸತ್ಯವಾಗಿದೆ ಎಷ್ಟು ವಿಚಿತ್ರವಾಗಿವೆ ಆ ಮಾತುಗಳು ಅಂಥ ಮಹಾನುಭಾವರವರು ಅಮಂದ ಗುರುಬಾದರ ಶಾಲಿನೋಸ್ಯ ನಿಶಮ್ಯ ರಂ ತದಾದಿ ಕುತೂಹಲೇತಂ ದ್ವಿಜರಾಜ ವೃಂದಂ ಸಾನಂದೋಲಯದು ದೊಡ್ಡ ದೊಡ್ಡ ಪಂಡಿತರೆಲ್ಲ ಎದುರಿಗೆ ಕುಳಿತುಕೊಂಡಿದ್ದಾರೆ ಸತ್ಯಾಭಿನವರು ಹೇಳ್ತಾ ಇರುವ ಸತ್ಯನಾಥರ ಮಹಿಮೆಯನ್ನು ಕೇಳ್ತಾ ತಲೆಗಳನ್ನು ಅಲ್ಲಾಡಿಸ್ತಾ ಇದ್ದಾರಂತೆ ಹೌದು ನೀವು ಹೇಳುವ ಯಾವ ಮಾತು ಸತ್ ಯಾವ ಮಾತು ಅಸತ್ಯ ಯಾವ ಮಾತು ಅಸತ್ಯ ಅಲ್ಲ ಅವರು ಹೇಳಿದ ಪ್ರತಿಯೊಂದು ಮಾತು ವಾಕ್ಯ ವಾಕ್ಯ ಶಬ್ದ ಶಬ್ದ ಅದು ಸತ್ಯವಾಗಿದೆ ಅಂತ ಎಲ್ಲ ಜನ ಅದನ್ನ ಆಮೋದಿಸಿದ್ದಾರೆ ಭುವನಭಿತ ಕೀರ್ತಿಂ ಪೂರ್ಣ ಮೂರ್ತಿಂ ಸಕಲ ಸುಜನನಾಥಂ ಸದ್ಗುಣಂ ಸತ್ಯನಾಥಂ ಜಗದಭಿನವಲೀಲಂ ಮಧ್ವರಾಧಾಂತಲೋಲಂ ಮಧ್ವರಾಧಾಂತ ಅಖಿಲ ಲೋಕಾಃ ಪ್ರೋತ್ಥ ತದ್ಭಕ್ತಿ ಪಾಕಾಃ ತುಂಬಾ ಸುಂದರವಾಗಿ ಹೇಳ್ತಾರೆ ಸತ್ಯಾಭಿನವ ತೀರ್ಥರು ಸತ್ಯನಾಥರ ಗುಣಗಾನವನ್ನು ಮಾಡ್ತಾ ಇದ್ದರೆ ಎಲ್ಲರಲ್ಲಿ ಸತ್ಯನಾಥರ ಮೇಲಿನ ಭಕ್ತಿ ಪರಿಪಕ್ವವಾಯಿತಂತೆ ಪರಿಪಕ್ವವಾಗಿ ಸತ್ಯನಾಥರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಭುವನದಲ್ಲಿ ಅತಿ ವಿಸ್ತಾರವಾದ ಕೀರ್ತಿ ಉಳ್ಳವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಪರಿಪೂರ್ಣವಾದ ವೈರಾಗ್ಯದ ಸಾಕಾರ ಮೂರ್ತಿಗಳು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಎಲ್ಲ ಸಜ್ಜನರಿಗೆ ನಾಥರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ನಿರ್ದುಷ್ಟವಾದ ಜ್ಞಾನ ಭಕ್ತಿ ವೈರಾಗ್ಯ ಮುಂತಾದ ಗುಣಗಳಿಂದ ಸಂಪನ್ನರಾದವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಜಗತ್ತಿನಲ್ಲಿ ಹೊಸ ಹೊಸದಾದ ಲೀಲೆಯನ್ನ ತೋರಿಸಿದ ಮಹಾನುಭಾವರು ನಮ್ಮ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮಧ್ಯ ಸಿದ್ಧಾಂತದಲ್ಲಿ ನಿರಂತರ ಆಸಕ್ತರಾದವರು ನಮ್ಮ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅಂತ ಈ ರೀತಿಯಾಗಿ ಹೇಳಿ ಪ್ರೋತ್ಥಿತ ತದ್ಭಕ್ತಿ ಪಾಕಾಹ ಅಡಿಗೆಯನ್ನು ಮಾಡಿಕೊಂಡ್ರಂತೆ ಏನು ಅಡಿಗೆ ಭಕ್ತಿಯ ಅಡಿಗೆ ತದ್ಭಕ್ತಿ ಪಾಕಾಹ ಆ ಸತ್ಯನಾಥರಲ್ಲಿಯ ಭಕ್ತಿ ಎಂಬ ಪಾಕವನ್ನ ಮನಸ್ಸಿನಲ್ಲಿ ಸಿದ್ಧಪಡಿಸಿಕೊಂಡು ಎಲ್ಲ ಜನರು ಕೂಡ ನುನು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಶ್ರೀ ಸತ್ಯಾಭಿನವೀನ ತೀರ್ಥ ಶಿಷ್ಯೇಣ ತತ್ಪ್ರೀತರೆ ಶೇಷಾಚಾರ್ಯ ಶೇಷಾಚಾರ್ಯ ಭವೇದ ರಚಿತೇ ಸಂಕರ್ಷಣೇನಾಧರಾಟ ಕಾವ್ಯೇ ಶ್ರಾವ್ಯ ಪದೇ ಮಹಾಗುಣ ಶ್ರೀ ಸತ್ಯನಾಥೋದರೆ ಸರ್ಗೋಯ್ ದವಮಃ ರಸಜ್ಞ ಕವಿಬಿ ಸಮಾಪ್ತೋ ಸಮಾಪ್ತೋಭವತ್ ರಸಜ್ಞ ಕವಿಗಳಿಂದ ಶ್ಲಾಘ್ಯವಾದ ಕಾವ್ಯ ಸತ್ಯನಾಥ ಅಭ್ಯುದಯ ಅಂಥ ಸತ್ಯನಾಥ ಅಭ್ಯುದಯದಲ್ಲಿ ಒಂಬತ್ತನೇ ಸರ್ಗ ಇಲ್ಲಿಗೆ ಅಂತ ಅದನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಗುರುಗಳಿಗೆ ಶ್ರೀ ಸತ್ಯನಾಥೇಂದ್ರ ಕರಬ್ಜಾತ ತದುಚ್ಚ ಮಹಾತ್ಮ್ಯ ಮನುಸ್ಮರನ್ ಸಹ ಕದಾಚಿದೂಚುರ ಸವಾಚಂ ಪುನಃ ಸಭಾ ಯಾ ಗುರುಭಕ್ತಿ ಹೋದಲ್ಲೆಲ್ಲ ಸಭೆಗಳನ್ನ ಮಾಡೋದು ಸಭೆಗಳಲ್ಲೆಲ್ಲ ಗುರುಗುಣ ಗುರು ಗುಣಗಾನವನ್ನ ಮಾಡೋದು ಇದೇ ಅವರ ಕೆಲಸ ಈ ಉಪದೇಶ ಬಿಟ್ಟರೆ ಬೇರೆ ಉಪದೇಶವೇ ಇರ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಅರ್ಥಾತ್ ಬೇರೆ ಉಪದೇಶವನ್ನು ಮಾಡ್ತಾನೆ ಇರಲಿಲ್ಲ ಅಂತ ಅಲ್ಲ ರಾಮಾಯಣ ಹೇಳಿದರೂ ಗುರುಗಳು ಬರಬೇಕು ಮಹಾಭಾರತ ಹೇಳಿದರು ಸತ್ಯನಾಥರು ಬರಬೇಕು ಸರ್ವಮೂಲ ಹೇಳಿದರು ಸತ್ಯನಾಥರು ಬರಬೇಕು ಸುಧಾ ಹೇಳಿದರು ಸತ್ಯನಾಥ ಬರಬೇಕು ಯಾವುದೇ ಗ್ರಂಥಗಳ ಪಾಠ ಪ್ರವಚನ ಮಾಡುತ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಒಂದು ಬಾರಿ ಸತ್ಯನಾಥರು ಹಣಿಕೆ ಹಾಕಿ ಹೋಗಲೇಬೇಕು ಸತ್ಯನಾಥರ ಸಂದರ್ಶನ ಪ್ರತಿಯೊಂದು ಪ್ರವಚನ ಪಾಠಗಳಲ್ಲಿ ಆಗಲೇಬೇಕಷ್ಟು ವಿಚಿತ್ರವಾದ ಗುರುಭಕ್ತಿಯನ್ನು ಮಾಡಿದ ಮಹಾನುಭಾವರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಸತ್ಯನಾಥ ತೀರ್ಥರ ಈ ಆರಾಧನಾ ಪ್ರಸಂಗದಲ್ಲಿ ನಾವಿದನ್ನ ಕೇಳ್ತಾ ಇದ್ದೇವೆ ಒಂದು ಬಾರಿ ಸಭೆಯಲ್ಲಿ ಸತ್ಯಾಭಿನವ ತೀರ್ಥರು ಮತ್ತೆ ಆ ಗುರುಗಳ ಲೀಲೆಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಹತ್ತನೇ ಸರ್ಗದಲ್ಲಿ ಅತ್ಯಂತ ಅಪರೂಪವಾಗಿರತಕ್ಕಂತಹ ಅವರ ಲೀಲೆಯ ವರ್ಣನೆಗಳಿವೆ ಅವುಗಳನ್ನ ಮತ್ತೆ